ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ಒಣಶುಂಠಿ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯನ್ಸು, ಒಣಶುಂಠಿ ತೊಗೊಂಡಿದ್ದೀನಿ 1 kg ಅಷ್ಟು. ಸ್ವಲ್ಪ ಚೆನ್ನಾಗಿ ಬೆಳ್ತಿರೋಂಥ ತೊಗೊಳ್ಳಿ. ಮತ್ತು ಇದಕ್ಕೆ ಇದನ್ನು ಮಾಡಬೇಕಾದ್ರೆ ಯಾವಾಗಲೂ ತುಂಬ ಬಿಸಿಲಿರಬೇಕು. ಆ ಸೀಸನಲ್ಲಿ ಮಾಡಬೇಕಾಗುತ್ತೆ. ಜನವರಿಯಿಂದ ಏಪ್ರಿಲ್ವರೆಗೂ ಚೆನ್ನಾಗಿ ಬಿಸಿಲಿರುತ್ತೆ. ಅವಾಗ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಈಗ ಮೊದಲು ಶುಂಠಿ ತೊಗೊಬಂದು ಈ ಥರ ಹಿಲ್ಕ್ಗಳಿರ್ತಲ್ಲ ಇದನ್ನೆಲ್ಲ ಬಿಡಿಸಿ ಒಂದು ಪ್ಲೈನ್ ವಾಟರ್ನಲ್ಲಿ ತುಂಬ ಮಣ್ಣಿದ್ರೆ ಒಂದು 10-15 ನಿಮಿಷ ಚೆನ್ನಾಗಿ ನೆನೆ ಹಾಕಿ ಔಟ್ ಮಾಡಿದ್ಮೇಲೆ ಈ ಕಲರ್ ಬರುತ್ತೆ. ಇದನ್ನ ಒಣಗಿಸ್ಬಿಟ್ಟು ಪೌಡರ್ನ ಒಂದಿನ 2 ವರ್ಷದವರೆಗೂ ಇಡ್ಬೋದು ನೀವು ಫ್ರಿಜ್ನಲ್ಲಿ. ಒಳ್ಳೆ ಬಲ್ತಿರೋ ಶುಂಠಿ ತಗೊಂಡ್ರೆ ನಿಮಗೆ ಇದು ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು. ಇದನ್ನ ಟೀಗಳ ಜೊತೆ ಎಲ್ಲ ಉಪಯೋಗಿಸೋಕೆ ಮತ್ತು ಯಾವುದೇ ಮಸಾಲೆಗಳಿಗೆ ಉಪಯೋಗಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಕಷಾಯಿಗೆಲ್ಲ ಮಾಡೋದಕ್ಕೆ ಒಣಶುಂಠಿ ನಾವು ರೆಡಿಮೇಡ್ ತರೋದಕ್ಕಿಂತ ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಈಗ ಇದನ್ನು ನಾವು ಕೊಬ್ಬರಿ ತುರಿತೀವಲ್ಲ ಆ ಥರ ತುರಿಬೋದು, ಇಲ್ಲಾಂದರೆ ಉದ್ದುದ್ದ ಸಣ್ಣ ಸಣ್ಣಕ್ಕೆ ಸ್ಲೈಸ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಮುರಿದ ತಕ್ಷಣ ಕಟ್ ಆಗಬೇಕು. ಆ ಥರ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಒಣಗಿಸ್ಕೋಬೇಕು. ಸ್ಲೈಸ್ ಮಾಡೋದಕ್ಕಿಂತ ತುರಿದಾಕಿದ್ರೆ ಇನ್ನೂ ಬೇಗ ನಿಮಗೆ ಒಣಗುತ್ತೆ. ಇದು ಚೆನ್ನಾಗಿ ಬಿಸಿಲಲ್ಲಿ ತುರಿಯೋದು. ಇದರಲ್ಲಿ 3 ಸೈಜ್ ಇದೆ, ಸ್ಮಾಲು, ಮೀಡಿಯಮ್ಮು, ಬಿಗ್ಗು. ಇದು ಸ್ಮಾಲ್ ಇದೆ, ಸ್ಮಾಲು ಮತ್ತು ಮೀಡಿಯಮ್ ಇದೆ, ಬಿಗ್ ಇದೆ. ನಾವು ಇದು ಒಣಗಿಸೋದ್ರಿಂದ ನಾವು ಬಿಗ್ಗದ್ರಲ್ಲಿ ತುರಿಬೇಕು. ತುಂಬ ಸ್ಮಾಲು ಮೀಡಿಯಮ್ ಅಂತ ತುರಿದ್ರೆ ತುಂಬ ಶುಂಠಿ ತುಂಬ ರಸ ಬಿಡುತ್ತೆ ಫ್ರೆಶ್ ಇರೋದ್ರಿಂದ. ಹಾಗಾಗಿ ತುಂಬ ಬಿಗ್ ಇದೆಯಲ್ಲ ಅದರಲ್ಲಿ ಈ ಥರ ತುರಿದ್ಬಿಟ್ಟು ಚೆನ್ನಾಗಿ ಒಂದು 2-3 ತಟ್ಟೆನಲ್ಲಿ ತೆಳ್ಳಗೆ ಒಣಗಾಕ್ಬೇಕು. ಒಂದು 2-2 ದಿವಸಕ್ಕೆಲ್ಲ ನಿಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಣಗೋಗುತ್ತಿದ್ದು ನೋಡಿ. ಈ ಥರ ತುರಿ ಬರುತ್ತೆ, ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗತ್ತೆ ನೋಡಿ. 2 ಡೇಸ್ ಒಣಗಿಸಿರೋಂಥದ್ದು ಬಿಸಿಲಲ್ಲಿ. ಇದು 1 kg ಶುಂಠಿ ತುರಿ, ಎಷ್ಟು ಪ್ರಮಾಣ ಕಮ್ಮಿ ಆಗಿದೆ ಇದರಲ್ಲಿ ಒಣಗಿ ಒಣಗಿ. ನೀವು ತುರಿಬೇಕಾದ್ರೆ ಈ ಥರ ನಾರ್ನಾರೆಲ್ಲ ಬರುತ್ತೆ, ಬಲ್ತಿರೋ ಶುಂಠಿ ಆದರೆ ಮಾತ್ರ ಈ ಥರ ಬರುತ್ತೆ. ಆದಷ್ಟು ಇದನ್ನು ಬಿಸಾಕ್ಬಾರ್ದು, ಎಲ್ಲ ನೀಟಾಗಿ ತೊಳೆದಿರ್ತಿರಲ್ಲ ಒಣಗೋದಕ್ಕೆ ಹಿಡಿ. ಇದು ಮಿಕ್ಸಿಗೆ ಸಣ್ಣ ಸಣ್ಣ ಪೌಡ್ರ್ ಆಗುತ್ತೆ, ಇದು ಇದಾಗಿರಬೇಕು, ಒಣಗಿರಬೇಕು. ಮುರಿದ ತಕ್ಷಣ ಕಟ್ಟಾಗುತ್ತೆ ನಿಮ್ಗೆ. 2 ಡೇಸ್ ಒಣಗಿದ್ರೆ ಸಾಕು ತುರಿದಿರೋದ್ರಿಂದ. ನೀವು ಪೀಸ್ ಮಾಡಿದ್ರೆ ಒಂದು 3 ದಿವಸ ಒಣಗಿಸ್ಬೇಕಾಗುತ್ತೆ. ಈಗ ಒಂದು ಸಣ್ಣದು ಜಾರ್ ನೀಟಾಗಿ ತೊಳೆದು ಸೀಟಿ ಇರೋಂಥದ್ದು, ಡ್ರೈ ಇರಬೇಕು ಇದು ಪೌಡ್ರ್ ನಾವು ಸ್ಟೋರ್ ಮಾಡೋದ್ರಿಂದ. ಈ ಜಾರ್ಗೆ ಹಾಕೊಂಡು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ನಾರಿನ ಸಮೇತನೇ ಹಾಕೊಂಡು ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿವಿ. ಪೌಡ್ರ್ ಮಾಡಿಬಿಟ್ಟು ಸ್ವಲ್ಪ ಹಸಿಟ್ ಜರಡಿ ಹಿಡಿಯೋ ಒಂದರಿಂದ ಜರಡಿ ಹಿಡ್ಕೊಂಡ್ರೆ ನಿಮ್ಮ ಪೌಡ್ರ್ ಚೆನ್ನಾಗಿ ಸಿಗ. ಈ ಥರ ಜಾರ್ಗೆ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ಚೆನ್ನಾಗಿ. ಸಲ ಪೌಡ್ರ್ ಮಾಡಿದ್ದು ಜರಡಿ ಹಿಡಿದ್ಮೇಲೆ ತಿಗಡು ಬರುತ್ತಲ್ಲ, ಈ ತಿಗಡನ್ನ ಇನ್ನೊಂದು ಸಲ ನಾವು ಜಾರ್ಗೆ ಹಾಕೊಳ್ತೀವಲ್ಲ ತಿಗಡು, ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಪ್ರತಿ ಸಲ ಈ ಸಲ ಬರೋಂಥದ್ದು ತಿಗಡನ್ನು ನೆಕ್ಸ್ಟ್ ಪೌಡ್ರ್ ಮಾಡ್ತೀವಲ್ಲ ಅದಕ್ಕೆ ಹಾಕೊಂಡು ಈ ಥರ ಪೌಡ್ರ್ ಮಾಡ್ತಾ ಬರ್ಬೇಕು. ಶುಂಠಿ ಈಗೆಲ್ಲ ತುರಿಯೆಲ್ಲ ಹಿಡ್ದಾಗಿದೆ, ಜರಡಿ ಹಿಡ್ದಾಗಿದೆ ಪೌಡ್ರ್ ಮಾಡಿ. ಈ ತಿಗಡಿ ಇರುತ್ತಲ್ಲ ನೀವು ಟೀ ಏನಾರು ಮಾಡಬೇಕಾದ್ರೆ ಈ ಡಿಕಾಕ್ಷನ್ಗೆ ಟೀ ಹಾಕೊಂಡು ಕುದಿಸ್ಕೊಳ್ಳಿ, ಟೀಗೆ ತುಂಬ ಚೆನ್ನಾಗಿರುತ್ತೆ ಪೌಡ್ರ್ ನೋಡಿ. 1 kg ಶುಂಠಿಗೆ ಇಷ್ಟೇ ಕ್ವಾಂಟಿಟಿ ಪೌಡ್ರ್ ಆಗಿರೋದು. ಇದನ್ನ ಶುಂಠಿ ತುರಿ ಎಲ್ಲ ಜರಡಿ ಹಿಡಿದಾದ್ಮೇಲೆ ಮಿಕ್ಸಿ ಮಾಡಿ ಈ ಥರ ತಿಗಡು ಬರುತ್ತಲ್ಲ, ಇದನ್ನು ಟೀ ಡಿಕಾಕ್ಷನ್ ಮಾಡಬೇಕಂದ್ರೆ ನೀವು ಉಪಯೋಗಿಸ್ಕೊಳ್ಬೋದು ಬೇಕಾದರೆ, ಇಲ್ಲಾಂದರೆ ಇದನ್ನು ಬಿಸಾಡ್ಬೋದು. ಇದು 1 kg ಶುಂಠಿ ಪುಡಿಯಿಂದ ಶುಂಠಿ ತುರಿಯಿಂದ ಮಾಡಿರೋಂಥದ್ದು ಪೌಡ್ರ್ ಇದು. ಇದು ಕ್ವಾಂಟಿಟಿ ತುಂಬ ಸ್ಟ್ರಾಂಗ್ ಇರ್ತದೆ ಇದು, ಹಾಗಾಗಿ ಇದನ್ನು ನೋಡ್ಕೊಂಡು ಬಳಸಿ. ಸ್ವಲ್ಪ ಪ್ರಮಾಣದಲ್ಲಿ ಹಾಕಿಸೋಕ್ಕೂ ತುಂಬ ಸ್ಟ್ರಾಂಗ್ ಇರ್ತದೆ ಇದು, ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ. 1-2 ಇಯರ್ಸ್ ಹತ್ರ ಕೂಡ ನೀವು ಸ್ಟೋರ್ ಮಾಡಿಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆದಷ್ಟು ಬಿಸಿಲಿದ್ದಾಗ ಈ ಥರ ಮಾಡಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.